ಹಂಸಲೇಖ ಅವರನ್ನು ನೋಡಿದ್ರೆ ಅಯ್ಯೋ ಪಾಪ ಅನಿಸುತ್ತೆ ಕಣ್ರಿ. ಕಷ್ಟಪಟ್ಟು ಬೆಟ್ಟ ಹತ್ತಿ ನೆತ್ತಿ ಮೇಲೆ ಹೋಗಿ ಅಲ್ಲಿಂದ ಒಂದು ಸಾರಿ ಜಾರಿ ತಪಕ್ಕಂತ ಬಿದ್ದು ಅಧೋಗತಿಗಿಳಿದು ಬಿಟ್ರಲ್ಲ ಅಂತ. ಚಿತ್ರಗಳಿಗೆ ಸಂಗೀತ ಸಾಹಿತ್ಯ ಅಂತ ಮಾಡಿಕೊಂಡು ದೊಡ್ಡ ಹೆಸರು ಮಾಡಿದ ಈ ಮನುಷ್ಯ ಇದ್ದಕ್ಕಿದ್ದಂಗೆ ಯಾಕೆ ಅಡ್ಡದಾರಿ ಹಿಡಿದ್ರು? ಯಾರಿಗಾದರೂ ಆಶ್ಚರ್ಯ ಆಗುತ್ತೆ ಅಲ್ವೇ? ಹೋಗಿ ಹೋಗಿ ಪೂಜ್ಯರಾದ ಪರಿವ್ರಾಜಕರನ್ನು ಸಮಾಜದಲ್ಲಿ ಸಮರಸತೆ ಸಾಧಿಸಲು ಅತ್ಯಂತ ಕಠಿಣ ಸೇವೆ ಮಾಡಿದ, ಗೋ ಸೇವೆಗೆ ತಮ್ಮನ್ನು ತಾವು ಅರ್ಪಿಸಿಕೊಂಡಿದ್ದಂಥ ಆ ಪುಣ್ಯ ಜೀವಿಯನ್ನು ದಲಿತರ ಮನೆಯಲ್ಲಿ ಮಾಂಸ ತಿಂದ್ರ ಕೋಳಿ ತಿಂದ್ರ ಅಂತ ಹಂಗಿಸೋ ಥರ ಕೇಳ್ತಾರಲ್ಲ, ಈ ಕೀಳು ಮಾತಿಗೆ ಚಪ್ಪಾಳೆ ಹೊಡೆಸ್ಕೊಂಡು ನಗ್ತಾರಲ್ಲ, ಏನ್ರಿ ಈ ಮನುಷ್ಯನ ಮಟ್ಟ? ಹಂಸಲೇಖ ಅವರೇ, ನೀವು ಯಾಕೆ ಹೀಗೆ? ಯಾರನ್ನು ಕುರಿತು ನೀವು ಮಾತಾಡ್ತಿದ್ದೀರೋ ಆ ತಪಸ್ವಿಗಳು 80 ವರ್ಷಗಳ ಕಾಲ ಸನ್ಯಾಸ ಜೀವನವನ್ನು ನಿಷ್ಠೆಯಿಂದ ಪಾಲಿಸಿದ್ದಾರೆ ರೀ. ಇಡೀ ದಿನಕ್ಕೆ 1 ಹಿಡಿ ಅನ್ನ ತಿಂತಾಯಿದ್ರು. ಇಂಥ ಈ ತಪಸ್ಸನ್ನು 80 ವರ್ಷಗಳ ಕಾಲ ನಡೆಸಿದ್ರು. ಇನ್ನು ಉಪವಾಸ ಇದ್ದಾಗಂತೂ ಅದೂ ಇಲ್ಲ. ಅವರು ಮಾಂಸ ತಿನ್ನೋಕಲ್ರಿ ಜನ್ಮ ತಳೆದದ್ದು, ನಿಮ್ಮ ಹಾಗೆ ಇದು ನಿಮಗೆ ತಿಳಿದಿರಲಿ. ನಿಮ್ಮ ಪ್ರಕಾರ ಮಾಂಸ ತಿಂದ್ರೇ ಸಮಾನತೆನಾ, ಗೌರವ ಬರೋದ? ಹಂಸಲೇಖ ಅವರಿಗೆ ಇದೆಲ್ಲ ತಿಳಿದಿಲ್ಲ ಅಂತಲ್ಲ, ಅಂಥ ಅವಿವೇಕಿ ಅವರಲ್ಲ. ಆದರೂ ಬೃಂದಾವನಸ್ಥರಾದಂತಹ ಸ್ವಾಮಿಗಳನ್ನು ಲೇವಡಿ ಮಾಡೋದು ಕುಹಕವಾಡಿದ್ದು ಯಾಕೆ? ಬಲವಾದ ಕಾರಣ ಇರಬೇಕಲ್ವೇ? ಕಾರಣವಿಲ್ಲದೆ ಕಾರ್ಯವಿಲ್ಲ. ಹಂಸಲೇಖ ಅವರ ಕುಹಕಕ್ಕೆ ಅವರ ಮಾರ್ಗದರ್ಶಿಗಳೇ ಕಾರಣ. ಅಚ್ಚರಿ ಆಯ್ತಾ? ಇದೇನ್ರಿ ಹೀಗಂತೀರಾ? ಅವರೇ ಪರಮಗುರುಗಳಾಗಿದ್ದಾರೆ, ಅವರಿಗೆ ಯಾರ್ರೀ ಮಾರ್ಗದರ್ಶಿ ಅಂತೀರಾ? ಇದ್ದಾರೆ ಸ್ವಾಮಿ, ಹಂಸಲೇಖ ಅವರು ಅಧೋಗತಿಗೆ ಇಳಿದಿರೋದಕ್ಕೆ ಅವರೇ ಕಾರಣ. ಒಬ್ಬರು ಮಹಾನ್ ನಾಟಕಕಾರರಿದ್ದಾರೆ, ಕನ್ನಡ ಪ್ರಾಧ್ಯಾಪಕರು ಕೂಡ, ಆದರೆ ಏನು ಮಾಡೋದು, ಎಡಚರು. ಎಡಚರಿಗೆ ತಿರುಚೋದೇ ಆದ್ಯ ಕಾಯಕ. ಕಾಳಿದಾಸ ಮಹಾಕವಿಯ ಅಭಿಜ್ಞಾನ ಶಾಕುಂತಲಂ ನಾಟಕ ಎಲ್ಲರಿಗೂ ಗೊತ್ತಲ್ವ? ಈ ತಿರುಚ ಅನಭಿಜ್ಞ ಶಾಕುಂತಲ ಅಂತ ಒಂದು ನಾಟಕ ಬರೆದಿದೆ. ನಾಟಕ ಆರಂಭ ಆಗೋದೇ ಕಾಳಿದಾಸನ ಕೊಲೆಯ ಸುದ್ದಿಯಿಂದ. ಅಲ್ಲ, ಕಾಳಿದಾಸ ಯಾರ್ರಿ? ಅದೊಂದು ಖಾಲಿ ಚಾರಿತ್ರಿಕ ವ್ಯಕ್ತಿನ ಇದ್ದ ಸತ್ತ ಅನ್ನೋದಕ್ಕೆ? ಕಾಳಿದಾಸ ಭಾರತೀಯ ಕಲೆ, ಸಂಸ್ಕೃತಿ, ಸಭ್ಯತೆ, ಸಾಹಿತ್ಯ ಪ್ರತಿಭೆಯ ಮಹೋನ್ನತ ಪ್ರತೀಕ. ಕಾಳಿದಾಸನ ಕೊಲೆ ಅಂದರೆ ಈ ಎಲ್ಲದನ್ನೂ ಸಾಯಿಸಿದಂತೆ ಅಲ್ವಾ? ಇಂಥ ನಾಟಕ ರಚಿಸಿ ಆಡಿಸ್ತಾ ಇರೋ ಮಹಾಮೇಧಾವಿ ಈಗ ಹಂಸಲೇಖ ಅವರಿಗೆ PhD ಗುರುವಂತೆ. ಇದಲ್ಲದೆ ಕನ್ನಡಿಗರ ಅತ್ಯಂತ ಪ್ರಿಯವಾದಂತಹ ಪುಣ್ಯಕೋಟಿಯ ಹಾಡು ಧರಣಿ ಮಂಡಲ ಮಧ್ಯದೊಳಗೆ ಇದನ್ನು ಈ ಎಡಚರು ಹುಲಿಯ ಮರಿಯ ಹಾಡು ಅಂತ ತಿರುಚಿದ್ದಾರೆ. ಅಬ್ಬ, ಏನು ಸಮಾನತೆ, ಏನು ಕಮ್ಯುನಿಸಮ್ ತತ್ವಗಳು! ಇವರ ಮಾತು ಕೇಳಿಕೊಂಡೇ ಇರಬೇಕು ಹಂಸಲೇಖ ಹಳ್ಳಕ್ಕೆ ಬಿದ್ದಿರೋದು. ದೇಶವನ್ನು, ಧರ್ಮವನ್ನು, ಸಾತ್ವಿಕರನ್ನು, ಒಟ್ಟಿನಲ್ಲಿ ಹಿಂದೂಗಳ ಶ್ರದ್ಧೆಯನ್ನು ಟೀಕಿಸೋದರಲ್ಲಿ, ಕೆಣಕೋದರಲ್ಲಿ, ಖಂಡಿಸೋದರಲ್ಲಿ ಈ ಕಮ್ಯುನಿಸ್ಟರದು ಎತ್ತಿದ ಕೈ. ಸ್ವಾಮಿ ಹಂಸಲೇಖ ಅವರೇ, ನಿಮಗೆ ಯಾಕ್ರಿ ಇಂಥ ಎಡಬಿಡಂಗಿಗಳ ಸಹವಾಸ? ಅಣ್ಣ ಅವರನ್ನು ನೋಡಿ ಕಲೀರಿ, ಪುನೀತ್ ರಾಜ್ಕುಮಾರನ್ನು ನೋಡಿ ಕಲೀರಿ. ದಶಕಗಳ ಕಾಲ ಕನ್ನಡಿಗರ ಹೃದಯವನ್ನು ಆಳಿದ ಈ ಸುಸಂಸ್ಕೃತ ಜೀವಿಗಳ ಬಾಯಿಂದ ಒಂದಾದರೂ ಅಡ್ಡಮಾತು ಬಂತೇನ್ರಿ? ನಿಮ್ಮ ಶ್ರೀಮತಿಯವರು ಒಳ್ಳೆ ಅಡ್ವೈಸ್ ಕೊಟ್ಟಿದ್ದಾರೆ, ಅವ್ರು ಹೇಳ್ದಂಗೆ ನಡೀರಿ ಸ್ವಾಮಿ. ದಾರಿ ತಪ್ಪಿಸೋ ಎಡಚರನ್ನು ದೂರವಿಡಿ. ಪುಣ್ಯಾತ್ಮರನ್ನು ಆಡಿಕೊಂಡ್ರೆ ನಿಮಗೆ ಒಳ್ಳೇದಾಗಲ್ಲ, ಪಾಪ ಸುತ್ತಕೊಳ್ಳುತ್ತಂತೆ. ಇದು ಎಡಚರಿಗೆ ಗೊತ್ತಾಗಲ್ಲ, ನಿಮಗೆ ಗೊತ್ತಾಗಬೇಕು ಸ್ವಾಮಿ. ಇನ್ನೊಂದು ಮಾತು ಹಂಸಲೇಖ ಅವರೇ, ನಿಮಗೆ ಗೊತ್ತಿಲ್ಲದೆ ಇರೋದು ಏನೂ ಇಲ್ಲ, ಆದರೂ ಸಜ್ಜನರ ಸಂಘವದು ಹೆಜ್ಜೆಯೂ ಸವಿದಂತೆ ಅಂತ ಹೇಳ್ತಾರಲ್ವ, ನೀವು ಸಂಗೀತ ಸಾಹಿತ್ಯಗಳ ಉತ್ತಮ ಸಂಪರ್ಕದಲ್ಲಿದ್ದೀರಾ, ಬೇಕಾಯ್ತಾ ನಿಮಗಿದು ಈ ಹಂತದಲ್ಲಿ?
ನಿಮ್ಮ ಅಭಿಮಾನಿಯಾಗಿ ಈ ಮಾತು ಹೇಳ್ತಾ ಇದ್ದೀನಿ. ನಮಸ್ಕಾರ.